हेलो फ्रेंड्स, वेलकम टू प्रेमा रेसिपीज। इवत्तिन स्पेशल खार पोंगल नोडी, देवस्थान कोड्तारे एष्टु रुचियागिरुत्ते अंतीरा। सेम अदे रुचियल्ली नावु मनेयल्लू माड्कोळ्ळबहुदु। सांप्रदायिकवादंत खार पोंगलन मनेयल्ली हेगे माडोदु अंत नानु तोरिस्कोड्तीनि। वीडियोन एल्लू स्किप माडदे पूर्तियागि नोडि। मोदलनेदागि ईग नोडि, ओंदु बौलन्न तगोंडिदीनि। इदरल्लि ओंदु ग्लासस्टु अक्कीन हाक्कोळ्तिदीनि। ಹಾಗೆ ಅದೇ ಗ್ಲಾಸಲ್ಲೇನೆ ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ಹಾಕ್ಕೊಳ್ತಿದ್ದೀನಿ ನೋಡಿ। ಇದನ್ನ ಒಂದು ಮೂರು ಸಲ ನೀಟಾಗಿ ನಾವು ವಾಶ್ ಮಾಡ್ಕೊಳ್ಳಬೇಕು ನೋಡಿ। ಈ ರೀತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ಇದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರೆ ಪೊಂಗಲ್ ಚೆನ್ನಾಗಾಗುತ್ತೆ। ಇದು ನೆನೆಯಷ್ಟರಲ್ಲಿ ಈಗ ನಾವು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ। ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ। ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ, 2 ಟೇಬಲ್ ಸ್ಪೂನಷ್ಟು ಹುರುಗಡಲೆ, 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ। ಹಾಗೇನೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಒಂದು 3 ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ನೋಡಿ। ಖಾರಕ್ಕೆ ನಾನು ಒಂದು 4 ಹಸಿಮೆಣಸಿನಕಾಯಿನ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ತಿದ್ದೀನಿ। ಫ್ರೈ ಮಾಡಿ ಹಾಕಿದ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ। ಈ ಸಲ ಮಿಸ್ ಮಾಡದೆ ಮಾಡ್ಕೊಳ್ಳಿ। ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನೋಡಿ। ಇದನ್ನು ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೋರಿಸ್ತೀನಿ। ನಾನು ಮೊದಲೇ ಒಗ್ಗರಣೆ ಹಾಕಿಟ್ಕೊಂಡಿದ್ದೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನ ನಾನು ಆಯಿಲಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ। ಇದರಲ್ಲಿ ನಾವು ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ। ನಿಮ್ಗೆ ನೀರು ಬೇಕು ಅಂದರೆ ಇದರಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ। ಈ ರೀತಿ ಚಟ್ನಿ ಡೀಟೇಲಾಗಿ ವಿಡಿಯೋ ನಾನು ಹಾಕಿದ್ದೀನಿ, ಬೇಕಾದವರು ಚೆಕ್ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ। ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ। ಹಾಗೇ ಸ್ಟೌವ್ ಮೇಲೆ ಕುಕ್ಕರ್ ಸಹ ಇಟ್ಟಿದ್ದೀನಿ। ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ। ಈ ತುಪ್ಪದಲ್ಲಿ ನಾವೀಗ ನೋಡಿ, ಹಸಿಮೆಣಸಿನ್ಕಾಯಿ 1-2, ಒಂದು ಕಡ್ಡಿಯಷ್ಟು ಕರಿಬೇವು ಮತ್ತು 1/2 ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ। ಹಾಗೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ತಿದ್ದೀನಿ। ಅದಾದ ನಂತರ ಒಂದು 10 ಅಥವಾ 15 ಗೋಡಂಬಿ ಹಾಕೋದ್ರಿಂದ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ, ಮಿಸ್ ಮಾಡದೆ ಹಾಕ್ಕೊಳ್ಳಿ। ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ। ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ। ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಬಳಸ್ತಾ ಇಲ್ಲ, ಏಕೆ ಅಂದರೆ ಟ್ರೆಡಿಷನಲ್ಲಾಗಿ ದೇವಸ್ಥಾನದ ಪ್ರಸಾದ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಮಾಡೋದನ್ನು ನಾನು ತೋರಿಸ್ತಿದ್ದೀನಿ ನೋಡಿ। ಈ ರೀತಿ ಫ್ರೈ ಆದ ನಂತರ ಅಕ್ಕಿ ಮತ್ತು ಹೆಸರುಬೇಳೆನ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ ನೋಡಿ। ಇದನ್ನು ನಾವು ತುಪ್ಪದಲ್ಲಿ 1-2 ನಿಮಿಷ ಫ್ರೈ ಮಾಡಬೇಕು। ಈ ರೀತಿ ಫ್ರೈ ಮಾಡಿಕೊಂಡ್ರೆ ಪೊಂಗಲ್ ತುಂಬ ಘಮ ಬರುತ್ತೆ, ಹಾಗೆ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ। ಈ ರೀತಿ 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ। ನಂತರ ನೋಡಿ, ನಾವು ಯಾವ ಗ್ಲಾಸಲ್ಲಿ ರೈಸು ಮತ್ತು ಹೆಸರುಬೇಳೆ ತಗೊಂಡು ಅದೇ ಗ್ಲಾಸಲ್ಲಿ 4 ಪಟ್ಟು ಅಂದರೆ 1.5 ಗ್ಲಾಸ್ಗೆ 6 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ, ನಮಗೆ ಪರ್ಫೆಕ್ಟಾಗಿ ಆಗುತ್ತೆ। ನಿಮಗೆ ತೆಳ್ಳಗೆ ಬೇಕು, ಮೃದುವಾಗಿ ಬೇಕು ಅಂದರೆ ಇನ್ನೊಂದು ಗ್ಲಾಸು ಎಕ್ಸ್ಟ್ರಾನೂ ಹಾಕ್ಕೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಈಗ 1/4 ಟೀಸ್ಪೂನಷ್ಟು ಅರಿಶಿನನ ಹಾಕ್ಕೊಳ್ತೀನಿ। ಹಾಗೆಯೇ ಪೊಂಗಲ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಓಕೆ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಿದ್ದೀನಿ. ಈಗ ನಾವು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು 4 ಅಥವಾ 5 ವಿಸಿಲ್ ಕೂಗಿಸ್ಬೇಕು, ಅಂದರೆ ಸಾಫ್ಟಾಗಿ ಬರಬೇಕು ಅಂದರೆ ಒಂದು 4-5 ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ. ಈಗ ಒಂದು 4 ವಿಸಿಲ್ ಆಗಿದೆ, ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿದ್ರಲ್ಲ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿನ್ನ ನೀರು ಸ್ವಲ್ಪ ನೀವು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ತಣ್ಣಗಾದ ನಂತರ ಗಟ್ಟಿಯಾಗೋಗುತ್ತೆ, ಚೆನ್ನಾಗಿರಲ್ಲ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಮಾಡಿದಿರೋ ಅದೇ ಥರ ಹಾಗೇ ಇರುತ್ತೆ. ನೋಡಿದ್ರಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಓಕೆ, ಫೈನಲಿ ನಮಗೆ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ತೀನಿ.
ನೋಡಿದ್ರಲ್ಲ, ನಾನು ಉದ್ದಿನ ವಡೆ ಜೊತೆ ಮತ್ತು ಚಟ್ನಿ ಜೊತೆ ಪೊಂಗಲ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಉದ್ದಿನ ವಡೆ ಒಳ್ಳೆ ಕಾಂಬಿನೇಷನ್ ನಮಗೆ ಪೊಂಗಲ್ಗೆ. ನೀವು ಸಹ ಇದೇ ರೀತಿ ಟ್ರೈ ಮಾಡ್ತಿರಲ್ವಾ? ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಪ್ರೇಮ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.